ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. ಒಂದಕ್ಕೆ ಹತ್ತಾಗಿ, ಹತ್ತು ನೂರಾಗಿ, ನೂರು ಸಾವಿರ ಆಗಿ, ಸಾವಿರ ಲಕ್ಷ ಆಗಿ, ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ. ಯೂಶಲಿ ಸಿಚುಯೇಷನ್ ನ ಮೈಕಲ್ ಅವರು ಸ್ವಲ್ಪ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಅನಲೈಸ್ ಮಾಡ್ತಾರೆ ಎಲ್ರಿಗಿಂತ ಜಾಸ್ತಿ. ಸೊ ಮೈಕಲ್ಗೆ ಅನ್ಸತ್ತಾ ಇಷ್ಟು ದಿನದವರೆಗೂ ಡ್ರಾಮಾ ಮಾಡಬಹುದು ಮನೆಯಲ್ಲಿ, ಡ್ರಾಮಾ ಮಾಡ್ಕೊಂಡಿರೋದಕ್ಕೆ ಸಾಧ್ಯ ಬಿಗ್ ಬಾಸ್ ಅಲ್ಲಿ ಅನ್ಸತ್ತಾ ನಿಮಗೆ? ಖಂಡಿತ ಡ್ರಾಮಾ ಮಾಡ್ಕೊಂಡಿದ್ರೇನೆ ಜಾಸ್ತಿ ಉಳ್ಕೋಬಹುದು. ಬಟ್ ಎಲ್ಲರೂ ಸೇಮ್ ನಾಟಕ ಆಡಕ್ ಆಗೋದಿಲ್ಲ, ಒಬ್ಬೊಬ್ರು ಒಂದೊಂದು ವಾರ ಇನ್ನು ಹೊಸ ಹೊಸ ನಾಟಕ ಕಂಡಿಡಿದು ಆಡ್ತಾ ಇದ್ದಾರೆ. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಸುಮ್ನೆ ಕುತ್ಕೊಂಡ್ ಕುತ್ಕೊಂಡೆ ಮುಂದೆ ಬರ್ತಾರೆ ಅಲ್ವೇನ್ರಿ ಮಂಗಳಮ್ಮ? ಚೆನ್ನಾಗಿ ಹೇಳಿದ್ರಿ. ಕೆಲವರು ಇನ್ನೊಂದ್ ದಿನ ಈ ಕ್ಯಾರೆಕ್ಟರ್ ಪ್ಲೇ ಮಾಡಿರ್ತೀರಾ, ನಾನು ಇಷ್ಟ ದಿನ ಇದೇನೋ ಅಂತ ತೋರಿಸ್ಕೊಂಡಿರ್ತೀರಾ, ಅದ್ ನಿಲ್ಸ್ಬಿಟ್ಟು ನಿಮ್ಗೆ ಬೋರ್ ಆದ್ಮೇಲೆ ಆಡಿಯನ್ಸ್ಗೂ ಬೋರ್ ಆಗಿರುತ್ತೆ, ನೀವು ಹೊಸದೇನೋ ಕ್ಯಾರೆಕ್ಟರ್ ತೊಗೊಂಡು ಅದನ್ನ ಪ್ಲೇ ಮಾಡ್ತೀರಾ, ಹೊಸದೇನೋ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ತೀರಾ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇನ್ನೊಂದು ಇನ್ನೊಂದು ನನಗೆ ಡ್ರಾಮಾ ಅನ್ಸಿದ್ದು ದೊಡ್ಡ ಡ್ರಾಮಾ ಅಂದ್ರೆ ಫಸ್ಟು ನಾವು ಏನು ಕಳಪೆ ಉತ್ತಮ ಅನ್ನೋದು ಕೊಡ್ತೀವಿ, ಅದರಲ್ಲಿ ಎಲ್ಲರೂ ನನಗೆ ಇಷ್ಟ ಬಂದಂಗೆ ನಾನು ಕೊಟ್ಟಿರೋದು ಅನ್ನೋ ಲೆವೆಲಲ್ಲೇ ಇರ್ತಾರೆ. ದೊಡ್ಡ ಮಟ್ಟಕ್ಕೆ ನಾನು ಏನೋ ಮಾಡಿಬಿಟ್ಟಿದ್ದೀನಿ, ಕೊಟ್ಬಿಟ್ಟೆ ಉತ್ತಮ ಅನ್ನೋದು. ಸುದೀಪ್ ಅಣ್ಣ ಬಂದಿದ ತಕ್ಷಣ ಎಲ್ಲರೂ ಹೆಂಗಾಗ್ಬಿಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ದೇವ್ರು ನಿಂತಿದ್ದಾರೆ, ನಾವೆಲ್ಲ ಭಕ್ತಾದಿಗಳು, ಅವ್ರು ಹೆಂಗ್ ಹೇಳ್ತಾರೆ ಹೆಂಗ್ ವರ ಕೊಡ್ತಾರೆ ನಾವು ಹಂಗೆ ಕೇಳಬೇಕು ಅನ್ನೋದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಬೇಜಾರಾಗಿದ್ದ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಸ್ನೇಹಿತ್ ಕೂತಿದ್ದಾನೆ ಅಂತ ಅಲ್ಲ, ವಿನಯ್ಗೆ ಬಂದಿದ್ದು ಉತ್ತಮ, ಅದನ್ನು ತೆಗೆದ್ಬಿಟ್ಟು ಅಲ್ಲಿ ಸ್ನೇಹಿತಕ್ಕೆ ಕೊಡ್ತಾರೆ. ನಾನು ಆ ಟೈಮಲ್ಲೂ ನಾನು ಅಲ್ಲಿ ಏನು ಕೊಟ್ಟಿದ್ದೆ ನಾನು ಕೊಡಕ್ಕೆ ಇಷ್ಟ ಇಲ್ಲ ಅವನಿಗೆ ಅಂದ್ಬಿಟ್ಟು ಅದನ್ನೇ ನಾನು ಅದನ್ನ ಪ್ರೂವ್ ಮಾಡ್ಕೊಂಡೆ. ನಾನು ಈಶಾನಿ ನೋನ್ ಬೋನಲ್ಲೇ ಕೂತಿದ್ವಿ. ಇನ್ನೊಂದು ಅದೇ ಸಮಯ ಬಂದಂಗೆ ಚೇಂಜ್ ಆಗ್ಬಿಡೋದು, ಮತ್ತೊಂದು ಮಾಡ್ಬಿಡೋದು, ಅದು ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡ. ಅದು ಯಾಕೆ ಆ ಥರ ಆಗ್ತಿರೋ ಅನ್ನೋದು ಗೊತ್ತಿಲ್ಲ. ನಿಮ್ಮ ಡಿಸಿಷನ್ ಒನ್ ಟೈಮ್ ಡಿಸಿಷನ್ ತೊಗೊಂಡಿದ್ದೆ, ಅದು ಕೊನೆ ಗಂಟ ಹಂಗೆ ಇರಲಿ. ಯಾರೋ ಬಂದು ಹೇಳ್ತಾರೆ, ಇನ್ನೊಬ್ರು ಬಂದು ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ನಿಮ್ಮ ಡಿಸಿಷನ್ ಚೇಂಜ್ ಆಗುತ್ತೆ ಅಂದರೆ ಅದು ಸುಳ್ಳು ಅಂತ ಅನ್ಕೊಂತೀನಿ. ಅದು ನನಗೆ ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಂದಿರ್ಗೆ, ಅಕ್ಕ ತಂಗಿರ್ಗೆ, ಎಲ್ರಿಗೂ ಮೂರನೇ ಸ್ಟೇಜ್ ಮೇಲೆ ಬರ್ತಾ ಇದ್ದೀವಿ, ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ಥರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದರೆ ನಮ್ಮಂಥ ಚಿಕ್ಕ ಚಿಕ್ಕ ಕಲಾವಿದರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.